ಕಾರ್ಕಳದ ಪುರಸಭಾ ವ್ಯಾಪ್ತಿಯಲ್ಲಿ 108 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏತ ನೀರಾವರಿ ಯೋಜನೆಯು ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿ ಯೋಜನೆಯಿಂದ ಅಲ್ಲಿನ ಪರಿಸರದ ಕುಟುಂಬಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ ವರ್ಷ ಮತ್ತು ಈ ವರ್ಷ ಹೆಚ್ಚು ಮಳೆ ಬಂದ ಸಂದರ್ಭ ನೆರೆ ನೀರು ನುಗ್ಗುವಂತಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಹಾಗೂ ಸಮಗ್ರ ತನಿಖೆ ನಡೆಸಬೇಕೆಂದು ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಪೂಜಾರಿಯವರು ಆಗ್ರಹಿಸಿದ್ದಾರೆ. ಕಾರ್ಕಳದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಎಣ್ಣೆಹೊಳೆ ಯೋಜನೆ ಸೇರಿ ಕಾರ್ಕಳ ಮತ್ತು ಹೆಬ್ರಿ ತಾಲೂಕುಗಳಲ್ಲಿ ಅನಗತ್ಯವಾಗಿ ಅವಶ್ಯ ಇಲ್ಲದ ಕಿಂಡಿ ಅಣೆಕಟ್ಟು ಕಾಲು ಸಂಕ ಕಿರು ಸೇತುವೆಗಳನ್ನು ಮಾಡುತ್ತಿದ್ದೇವೆ. ಅವಶ್ಯಕ ಅಭಿವೃದ್ಧಿಗಳನ್ನು ಮಾಡಿ, ಆದರೆ ಜನರ ತೆರಿಗೆ ಹಣ ಈ ರೀತಿಯಾಗಿ ಲೂಟಿಯಾಗುವುದು ಬೇಡ. ಕಿರು ನೀರು ಯೋಜನೆ, ರಾಜ್ಯ ಮಟ್ಟದ ನೀರಾವರಿ ಯೋಜನೆಗಳನ್ನು ಸರ್ಕಾರ ಮಂಜೂರು ಮಾಡುವಾಗ ಅದಕ್ಕೆ ಯಾರು ಜವಾಬ್ದಾರು? ಸಚಿವರು, ಶಾಸಕರು ಅಥವಾ ಸಂಸದರು ಮಂಜೂರುಗೊಳಿಸಿದ್ದಾರೆ. ಕಾಮಗಾರಿಯ ಜೊತೆಗೆ ಜನತೆಗೆ ಅನುಕೂಲವಾಗುವ ಬದಲು ಜನರಿಗೆ ಕಂಟಕವಾಗುವ ಯೋಜನೆಗಳನ್ನು ತಕ್ಷಣವೇ ನಿಲ್ಲಿಸಿ, ಜನ ಕೊರೋನಾ ಸಂಕಷ್ಟದಲ್ಲಿರುವಾಗ ಇದರ ಅಭಿವೃದ್ಧಿ ಹೆಸರಿನಲ್ಲಿ ಆಗುವ ಎಲ್ಲ ಕಾಮಗಾರಿಯನ್ನು ನಿಲ್ಲಿಸಿ, ಕಮಿಷನರ್ ದಂಧೆಯನ್ನು ನಿಲ್ಲಿಸಿ ಎಂದು ಬ್ಲಾಕ್ ಕಾಂಗ್ರೆಸ್ ಆಗ್ರಹಿಸುತ್ತಿದೆ ಎಂದು ಹೇಳಿದರು. ಆ ವೈಫಲ್ಯದ ಮುಂದುವರಿದ ಭಾಗವಾಗಿ ಇವತ್ತು ಅದಕ್ಕೆ ಪೂರಕವಾಗಿ ಸುಮಾರು 46 ಕಿರು ಚೆಕ್ ಡ್ಯಾಮ್ಗಳು ಅಡ್ಡ ತೋಡಿಗೆ ಅಡ್ಡಲಾಗಿ ಕಟ್ಟಿದಂಥ ಗೋಡೆಗಳು ಇವತ್ತು ಅದಕ್ಕೆ ನೀರು ಸರಬರಾಜು ತುಂಬಿಸಲಿಕ್ಕೆ ಮಾಡುವಂಥ ಒಂದು ಕಾಮಗಾರಿಗಳನ್ನು ಇವತ್ತು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಈ ಅವೈಜ್ಞಾನಿಕವಾಗಿ ಮಾಡುವಾಗ ಆ ಭಾಗದಲ್ಲಿ ಬಹಳಷ್ಟು ಕುಟುಂಬಗಳು ಕೃಷಿ ಚಟುವಟಿಕೆಗಳನ್ನು ಮತ್ತು ವ್ಯಾಪಾರ ಉದ್ಯಮಗಳನ್ನು ಅಥವಾ ಬೇರೆ ಬೇರೆ ಇವತ್ತು ರಾಜ್ಯ ರಸ್ತೆ ಹಾದು ಹೋಗ್ತದೆ. ಆ ಒಂದು ಭಾಗದ ಸಾಧಕ ಬಾಧಕಗಳನ್ನು ಅರಿತು ಅವರು ಯೋಜನೆಗಳನ್ನು ಕಾರ್ಯಗತ ಮಾಡಬೇಕಾಗಿತ್ತು. ಆದರೆ ಅದು ಯಾವುದನ್ನು ನೋಡದೆ ಅವೈಜ್ಞಾನಿಕವಾಗಿ ಒಂದು ತಪ್ಪಿಗೆ 100 ತಪ್ಪು ಮಾಡುವ ಹಾಗೆ ಒಂದು 108 ಕೋಟಿ ರೂಪಾಯಿಯ ವೈಫಲ್ಯ ಆಗ್ತದೆ ಅಂತೇಳಿ ಆ ಏರಿಯಾದ ಎಲ್ಲ ಭಾಗದ ತೋಡುಗಳಿಗೆ ಚೆಕ್ ಡ್ಯಾಮ್ ಮೂಲಕ ಸಣ್ಣ ಸಣ್ಣ ದೂರುಗಳನ್ನು ಮಾಡಿ ಇವತ್ತು ಆ ಭಾಗಕ್ಕೆ ಮೊನ್ನೆ ವರದಿ ಬಂದಂತೆ 50-60 ಎಕರೆ ತೋಟ ಜಮೀನು ಹಾಳಾಗುವಂತ ಪರಿಸ್ಥಿತಿ ಬಂದಿದೆ. ಈ ಸಂದರ್ಭದಲ್ಲಿ ಸದಾಶಿವ ದೇವಾಡಿಗ, ದಿನೇಶ್ ಶೆಟ್ಟಿ, ರಾಮಣ್ಣ ಶೆಟ್ಟಿ, ಜಾನ್ ಟೆಲ್ಲಿಸ್ ಮತ್ತಿತರು ಉಪಸ್ಥಿತರಿದ್ದರು.